is powered by Sri Dhanvantri Medical and General Stores. We provide generic medicines on special discount. Ashok Nagar Main Road, Swaminathapuram. MP Supermart, love to shop and shop to love. Deals with your daily needs behind St. John's Church, Swaminathapuram. Sri Dhanvantri Medical and General Stores. All types of digital payment options available. All types of medicines are available here. We provide generic medicines on special discount. 10% discount on exami and senior citizens. Free home delivery service are available here. Pet foods are also available. Sri Dhanvantri Medical and General Store, Swaminathapuram, Ashok Nagar Road, 5631211. Contact 9008564032789242917. Contact person Amar Jagan. ಕಾಮಸಮುದ್ರ ಹೋಬಳಿಯ ದೊಡ್ಡ ಎಲಚಿ ಮಂದೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಮತ್ತು ಗೊಡ್ಡೇನಹಳ್ಳಿ ಗ್ರಾಮಗಳ ಜಂಟಿ ಸ್ಮಶಾನವನ್ನು ಒತ್ತುವರಿ ಮಾಡಿ ಸಮಾಧಿಗಳನ್ನು ಒಡೆಯುತ್ತಿರುವವರ ಮೇಲೆ ಕ್ರಮ ಜರುಗಿಸಿ ಸ್ಮಶಾನವನ್ನು ಉಳಿಸಿಕೊಡಬೇಕು ಎಂದು ಆ ಗ್ರಾಮಗಳ ಜನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಎಲಚಿ ಮಂದೆ ಸರ್ವೆ ನಂಬರ್ 25 ಸರ್ಕಾರಿ ಜಮೀನನ್ನು ಅನಾದಿಕಾಲದಿಂದ ಸ್ಮಶಾನವಾಗಿ ಬಳಸಿಕೊಂಡು ಬರುತ್ತಿದ್ದರು. ಈಗ ನಡುಂಪಳ್ಳಿ ಗ್ರಾಮದ ಮಲ್ಲಿಕಾ ಬೇಗಂ ಕೋ ಮುಸ್ತಫ್ ಎಂಬುವವರು ಸ್ಮಶಾನವನ್ನು ಒತ್ತುವರಿ ಮಾಡಿ ಸಮಾಧಿಗಳನ್ನು ಹೊಡೆದು ಹಾಕಿದ್ದಾರೆ. ಸ್ಮಶಾನದಲ್ಲಿನ ಸಮಾಧಿಗಳ ಬಳಿಗೆ ಹೋಗಲು ಯಾರನ್ನೂ ಬಿಡುತ್ತಿಲ್ಲ. ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಅನಾದಿಕಾಲದಿಂದ ಇದ್ದ ಸ್ಮಶಾನವನ್ನು ರಾತ್ರೋರಾತ್ರಿ ಒತ್ತುವರಿ ಮಾಡುವುದರ ಬಗ್ಗೆ ತಾಲೂಕು ಆಡಳಿತ ಪರಿಶೀಲಿಸಿ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಇನ್ನೂ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಗ್ರಾಮದ ಜನ ತಮ್ಮ ಪೂರ್ವಿಕರನ್ನು ಸಮಾಧಿ ಮಾಡಿರುವ ಸರ್ಕಾರಿ ಜಾಗಕ್ಕೆ ಹೋಗಲು ಬಿಡದೆ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು, ಸ್ಮಶಾನವನ್ನು ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು. ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸಲಾಗುವುದು. ಸದ್ಯಕ್ಕೆ ಸ್ಮಶಾನದ ಸಮಾಧಿಗಳಿರುವ ಜಾಗದಲ್ಲಿ ಯಾವುದೇ ಅಡಚಣೆ ಮಾಡದಂತೆ ಮಲ್ಲಿಕಾ ಬೇಗಂರಿಗೆ ಸೂಚಿಸಲಾಗುವುದು ಎಂದು ತಹಸೀಲ್ದಾರ್ ದಯಾನಂದ್ ಭರವಸೆ ನೀಡಿದರು. ಈ ವೇಳೆ ರೈತ ಸಂಘದ ಜಿಲ್ಲಾ ಮುಖಂಡರಾದ ಗೊಡ್ಡ ಶೆಟ್ಟಹಳ್ಳಿ ರಮೇಶ್, ತಾಲೂಕು ಅಧ್ಯಕ್ಷ ತಿಮ್ಮಾರೆಡ್ಡಿ, ಮುಖಂಡರಾದ ಗೋಪಿನಾಥ್ ರಘುಪತಿ ಮೊದಲಾದವರಿದ್ದರು. ಹೋಬಳಿಯ ದೊಡ್ಡೆಳಚಿ ಮಂದೆ ಗ್ರಾಮ, ಅಂಬೇಡ್ಕರ್ ನಗರ ಹಾಗೂ ಬೋಡನಹಳ್ಳಿ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ, 25 ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ಏನೋ ಮೂರೂ ಗ್ರಾಮದ ಸುಮಾರು 1-2 ಎಕರೆ ಸ್ಮಶಾನಗಳನ್ನ ಇರ್ತದೆ. ಸುಮಾರು 200 ವರ್ಷ ಇತಿಹಾಸ ಇರುವ ಸ್ಮಶಾನಗಳು ನಮ್ಮ ಪೂರ್ವಿಕರು, ನಮ್ಮ ಅಣ್ಣತಮ್ಮಂದರು, ನಮ್ಮ ಬಂಧು ಬಳಗ, ನಮ್ಮ ಧಾರ್ಮಿಕ ಹಕ್ಕುಗಳಂತಹ ಸ್ಮಶಾನಗಳನ್ನ ನಿನ್ನೆ ಮೊನ್ನೆ ಬಂದಂತಹ ಯಾರೋ ಮಲ್ಲಿಕಾ ಬೇಗಂ ಅನ್ನೋರು ಒತ್ತುವರಿ ಮಾಡಿಕೊಂಡು ಸ್ಮಶಾನಗಳನ್ನ ಅತಿಕ್ರಮಣ ಮಾಡಿ ಅತಿಪ್ರವೇಶ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಮೂರು ಗ್ರಾಮ ಪೂರ್ವಿಕರ ಸ್ಮಶಾನಗಳು ನಾವು 200 ವರ್ಷದಿಂದ ಅಲ್ಲೇ ಹಾಕೊಂಡಿದ್ದೀವಿ. ಸೊ ನಮ್ಮ ಧಾರ್ಮಿಕ ಒಂದು ನಂಬಿಕೆ ಅದು, ಅಲ್ಲಿ ಮೂಲತಃ ಕೆರೆ ಅಂತ ಹೇಳ್ತಾರೆ. ಈಗ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಿಗೆ ಬರ್ತದೆ. ಇದು ಅಧಿಕಾರಿಗಳ ಸಮಸ್ಯೆಯೋ ಇಲ್ಲ ಆ ಭೂ ಹಿಡುವಳಿದ ಭೂವನ್ನು ಯಾರು ಖರೀದಿಸಿದಾರೋ ಅವ್ರ ಸಮಸ್ಯೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಸ್ಮಶಾನಗಳು 200 ವರ್ಷದಿಂದ ಅಲ್ಲಿರೋದಂತ ಖಚಿತ. ಈಗ ಅವರೇ ಹೇಳ್ತಾರೆ ನಾವು ನಿಮ್ಗೆ 1/2 ಎಕರೆ ಬಿಟ್ಕೊಡ್ತೀವಿ, ನಿಮ್ಗೆ ಮಿಕ್ಕಿದ್ ಬಿಟ್ಕೊಡಲ್ಲ ಅಂತ. ನಮ್ಮ 1/2 ಸ್ಮಶಾನನ ನಮ್ಮ ಪೂರ್ವಿಕ ಸ್ಮಶಾನಗಳನ್ನ ನಾಶಪಡಿಸಿರ್ತಾರೆ. ಅಂತಹ ಸ್ಮಶಾನಗಳಿಗೆ ಇಂಥ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟರೆ ಸಹ ಇವರು ಯಾವ ರೀತಿ ಪಾಣಿ ಮಾಡೋದು ನಮ್ಗೆ ಆ ಲೋಪದೋಷ ಗೊತ್ತಿಲ್ಲ. ಮೂಲತಃ ಅದು ಕೆರೆ ಅಂತ ಬರ್ತದೆ, ಆಮೇಲೆ ರೈಲ್ವೆ ರಸ್ತೆ ಅಂತ ಬರ್ತೈತೆ, ಆಮೇಲೆ ಇವರಿಗೆ ಪ್ರೆಸೆಂಟ್ ಪಾಣಿ RTC ಹೆಂಗ್ ಬಂತ ಗೊತ್ತಿಲ್ಲ. ಇದು ಯಾವುದೂ ಸಹ ತನಿಖೆ ಆಗದೇನೆ ಏಕಾಏಕಿ ಬಂದು ನಮ್ಮ ಪೂರ್ವಿಕರ ಸ್ಮಶಾನಗಳನ್ನ ಈಗಲೂ ಸಹ ನಮ್ಮ ಮೂರು ಗ್ರಾಮಕ್ಕಿರ್ತಕ್ಕಂಥ ಸ್ಮಶಾನಗಳು ಅಲ್ಲೇ ಇರೋದ್ರಿಂದ ಅಂತಹ ಸ್ಮಶಾನ ನಾಶ ಪಡಿಸಿರ್ತಾರೆ. ಆದ್ರಿಂದ ಮಾನ್ಯ ದಂಡಾಧಿಕಾರಿಗಳಿದ್ದಾರೆ, ನಮ್ಮ ಮೂರು ಗ್ರಾಮಗಳ ಜನಗಳ 200 ವರ್ಷಗಳ ಇತಿಹಾಸ ಇರುವ ಸ್ಮಶಾನಗಳನ್ನ ನಮಗೆ ಉಳಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ಉತ್ತಮ ಬಹಳ ಗೌರವವಾದಂತಹ ಹೋರಾಟ ಮಾಡಬೇಕಾಗತ್ತೆ. ನಮ್ಮ ಧಾರ್ಮಿಕ ನಂಬಿಕೆ ನಾವು ಪೂಜೆ ಮಾಡೋದಲ್ಲೇ, ನಮ್ಮ ಹಿರಿಯರು, ನಮ್ಮ ಅಣ್ಣತಮ್ಮಂದರು, ನಮ್ಮ ಬಂಧು ಬಳಗನ ಊತ್ರದಲ್ಲೇ ಇವತ್ತು ಏಕಾಏಕಿ ಬಂದು ನೀವು ಆ ಸ್ಮಶಾನ ನಾಶ ಮಾಡಿಬಿಟ್ರೆ ನಾವು ಎಲ್ಲಿ ಪೂಜೆ ಮಾಡ್ಕೋಬೇಕು? ನಮ್ಮ ಸ್ಮಶಾನಗಳಲ್ಲಿ ನಾವು ನಮ್ಮ ಊರಿನ ಜನಗಳನ್ನ ಎಲ್ಲಿ ಸ್ಮಶಾನ ಮಾಡಬೇಕು? ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಾಡು ಒತ್ತುವರಿ ಮಾಡಿದ್ದಾಯ್ತು, ಗೋಮಾಳ ಜಮೀನು ಒತ್ತುವರಿ ಮಾಡಿದ್ದಾಯ್ತು, ಎಲ್ಲಾ ಜಮೀನು ಖರಾಬ್ ಒತ್ತುವರಿ ಮಾಡಿದಾಯ್ತು. ಇವಾಗ ಏಕಾಗಿ ಹಿಂಗ ಬಿಡ್ತಾ ಇದ್ರೆ ನಮ್ಮ ಸ್ಮಶಾನಗಳನ್ನ ಒತ್ತುವರಿ ಮಾಡೋದ್ರಿಂದ ನಮ್ಮ ನಮ್ಮ ಮನೆಗೆ ಬರೋದೊಂದು ಬಾಕಿ ಆಯ್ತು. ಇನ್ನು ನಮ್ಮ ಮನೆಗಳನ್ನ ಒತ್ತುವರಿ ಮಾಡ್ಬೇಕು.
ಮೂರು ಗ್ರಾಮಗಳ ಮನೆಗಳನ್ನು ಒತ್ತುವರಿ ಮಾಡಬಹುದು ನೀವು ಅಷ್ಟೇ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಲ್ಲಿ ಯಾರು ಅತಿಕ್ರಮಣ ಮಾಡಿ ಅಕ್ರಮ ಪ್ರವೇಶ ಮಾಡಿದ್ದಾರೆ ಸ್ಮಶಾನಗಳಿಗೆ, ಅವರನ್ನು ಕರೆಸಿ ಅವರ ದಾಖಲೆ ಪರಿಶೀಲನೆ ಮಾಡಿ ನಮ್ಮ ಮನವಿಯನ್ನು ನೀವು ಗಮನಕ್ಕೆ ತಗೊಂಡು ದಯವಿಟ್ಟು ದಂಡಾಧಿಕಾರಿಗಳನ್ನು ಮನವಿ ಮಾಡಿಕೊಳ್ತಾರೆ. ನಮ್ಮ ಸ್ಮಶಾನಗಳನ್ನು, ನಮ್ಮ 200 ವರ್ಷಗಳ ಇತಿಹಾಸ ಇರುವ ಸ್ಮಶಾನಗಳನ್ನು ಉಳಿಸ್ಕೊಡ್ಬೇಕು. ಇಲ್ಲ, ನಾವು ಮೂರು ಗ್ರಾಮಸ್ಥರು ಸೇರಿ ರೈತ ಸಂಘಟನೆ ಜೊತೆ ಸೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ. ಅದಕ್ಕೆ ಕಾರಣಕರ್ತರು ನಮ್ಮ ರೆವಿನ್ಯೂ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಈ ಮೂಲಕ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಭೇಟಿಯಾಗಿ ಸಾಂಕೇತಿಕವಾಗಿ ಈ ಒಂದು ವಿಚಾರವನ್ನು ಗಮನಕ್ಕೆ ತಂದಿದ್ದೀರಾ. ಮೂರು ಗ್ರಾಮದ ದೊಡ್ಡಲಚಮಂದೆ ಗೋಡೆನಲ್ಲಿ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮಶಾನ ಸೈಡ್ ಬೈ ಸೈಡ್ ಜೊತೆ ಜೊತೆಗೆ ಒಂದೇ ಜಾಗದಲ್ಲಿ ಇದೆ. ಅದು ಅಲ್ಲಿ ಬಾಜುದಾರ ಆಜುಬಾಜುದಾರರು ಅಲ್ಲಿ ನಾಶಪಡಿಸ್ತಾ ಇದ್ದಾರೆ ನಿಮ್ಮ ಸ್ಮಾರಕಗಳನ್ನ, ಇದನ್ನ ನಾಶಪಡಿಸ್ತಾ ಇದ್ದಾರೆ, ಸ್ಮಶಾನ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ, ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವಾಗಿ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ತಾವೇ ಎಲ್ಲ ವಿಚಾರಗಳನ್ನ ಹೇಳಿದ್ದೀರಿ. ಆರ್ ಟಿ ಸಿನಲ್ಲಿ ಇದೆಯಾ ಅಂತ ಒಂದು ಪತ್ತೆ ಮಾಡಬೇಕಾಗ್ತದೆ. ಆರ್ ಟಿ ಸಿಯಲ್ಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವೇನು ತಲತಲಾಂತರದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟ ವಿ ಆರ್ ಎಗಳ ಹತ್ರ ಮತ್ತು ಗ್ರಾಮಸ್ಥರ ಒಂದು ಮಾಜರ್ ಮೂಲಕ ವಿಷಯನ ತಿಳ್ಕೊತೇನೆ. ಏನು ಮಾಡ್ಬೋದು ಈ ವಿಚಾರವಾಗಿ, ಎರಡು ವಿಚಾರಗಳನ್ನ ನೀವು ಕೋರಿದ್ದೀರಿ. ಒಂದು, ಇದು ಸ್ಮಶಾನವಾಗಿ ಉಳಿಬೇಕು, ನಮಗೆ ಭಾವನಾತ್ಮಕವಾಗಿ ಈ ಜಾಗದ ಜೊತೆ ನಂಟಿದೆ, ಸ್ಮಶಾನವಾಗಿ ಮುಂದುವರಿಸೋದಕ್ಕೆ ಏನು ಅಗತ್ಯ ಕ್ರಮಗಳು ಬೇಕು ಮಾಡಬೇಕು ಅಂತ ಹೇಳಿದ್ರೆ ಅದು ಅಪಾನ್ ವೆರಿಫಿಕೇಶನ್ ಆಫ್ ರೆಕಾರ್ಡ್ಸು ಮಾಡುವಂಥದ್ದು, ಸಮಯಾವಕಾಶ ಹಿಡಿಯುವಂಥದ್ದು ಅದು ಒಂದು ಭಾಗ ಮಾಡ್ತೇವೆ. ಎರಡನೇದಾಗಿ ತತ್ಕ್ಷಣದ ಕ್ರಮವಾಗಿ ನೀವು ಅಲ್ಲಿ ಬಾಜುದಾರರಿಗೆ ಒಂದು ನಮ್ಮಿಂದ ಒಂದು ಏನಾದರೂ ಡೈರೆಕ್ಷನ್ ಹೋಗಬೇಕು ಅಂತ ಬಯಸಿದ್ದೀರಿ. ಅದ್ರ ಬಗ್ಗೆ ಕೂಡ ನಾನು ವಿ ಆರ್ ಎ ಜೊತೆ ಮಾತಾಡಿ ಏನಿದೆ ಅಲ್ಲಿ ಸ್ಥಳದ ವಾಸ್ತವದ ವರದಿ ಅಂತ ತಗೊಂಡು ಅವ್ರಿಗೆ ತಕ್ಷಣಕ್ಕೆ ಏನು ತೊಂದರೆ ಮಾಡದಂಗೆ ಅವರ ವತಿಯಿಂದ ಏನು ಕ್ರಮಗಳಾಗದಂತೆ ಏನು ನೀವು ಇದು ಮಾಡಿದ್ದೀರಿ ಅದನ್ನು ಕೆಡಿಸ್ದಂಗೆ, ಅದನ್ನು ಅವರು ಕೈಯಾರ ಏನು ಮಾಡ್ದಂಗೆ ಅವ್ರಿಗೆ ಡೈರೆಕ್ಷನ್ ಕೊಡೋ ನಿಟ್ಟಿನಲ್ಲಿ ಇವತ್ತೇ ಮಾತಾಡ್ತೇನೆ. ನಮ್ಮ ವಿ ಆರ್ ಎ ಮೂಲಕ ಅದನ್ನು ತಿಳಿಸ್ತೇನೆ ಕೂಡ. ಇದೆಲ್ಲ ಡಿಸೈಡ್ ಆಗೋತಂತ ನೀವೇನು ಕ್ರಮ ಮಾಡೋದು ಬೇಡಪ್ಪ ತಕ್ಷಣಕ್ಕೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಡೈರೆಕ್ಷನ್ ಕೊಡಿಸ್ತೇನೆ. ಆಗ್ಬೋದಾ? ಅಧ್ಯಕ್ಷರು, ಕಂಸಾವರ ಹೋಬಳಿ ದೊಡ್ಡಲಿಸ್ಬಂದ ಗ್ರಾಮದಲ್ಲಿ ಸುಮಾರು 200 ರಿಂದ 250 ವರ್ಷಗಳಿಂದ ಸ್ಮಶಾನ ಇರುತ್ತೆ. ರೈತರಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ಆ ಕಾಲದಿಂದ, ಪೂರ್ವಿಕರ ಕಾಲದಿಂದ ಅಲ್ಲೇ ದಾನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗೂ ಅಲ್ಲೇ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಮೂರು ಹಳ್ಳಿಗೆ ಆ ಸ್ಮಶಾನ ಸೇರಿರುತ್ತೆ. ನೈಟೇ ಯಾರೋ ಬಂದು ಅದನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಕೇಳಿದ್ದಕ್ಕೆ ನಾವು ಒಂದು 1/2 ಎಕರೆ ಬಿಟ್ಕೊಡ್ತೀವಿ ಅಂತಾರೆ. ಅದ್ರ ದಾಖಲೆ ನಮಗೇನು ಗೊತ್ತಿಲ್ಲ. ಸಮಾಧಿ ಇರೋದು ನಮ್ಗೆ ಗೊತ್ತು, 200 ವರ್ಷಗಳಿಂದ ನಮ್ಮ ಪೂರ್ವಿಕರ ಕಾಲದಿಂದ ಅಲ್ಲಿ ಹಾಕಿರೋದು ನಮ್ಗೆ ಗೊತ್ತು. ನಮಗೇನಪ್ಪ ಅಂದರೆ ನಮ್ಮ ಸಮಾಧಿಗಳು, ನಮ್ಮ ಮಶಾನ ನಮಗೆ ಉಳಿಸ್ಕೊಳ್ಬೇಕಾಗಿ ದಂಡಾಧಿಕಾರಿಗಳು ಮನವಿ ಕೊಡಬೇಕಂತ ಬಂದಿದ್ದೀವಿ. ದೊಡ್ಡೇಳ್ಸ್ಮಂದೆ ಗ್ರಾಮ, ಅಂಬೇಡ್ಕರ್ ನಗರ, ಮೋರೇನಹಳ್ಳಿ, ಈ ಮೂರು ಗ್ರಾಮಗಳಿಗೂ ಸುಮಾರು ಒಂದು 200 ವರ್ಷಗಳಿಂದ ಸ್ಮಶಾನ ಇತ್ತು. ಸರ್ವೆ ನಂಬರ್ 25ರಲ್ಲಿ ಯಾರೋ ಮಲ್ಲಿಕಾ ಬೇಗಂ ಎನ್ನುವರು ಸ್ಮಶಾನವನ್ನು ಅಕ್ರಮ ಮಾಡಿಕೊಂಡು ಸುಮಾರು 100 ಸಮಾಧಿಗಳನ್ನು ಸರ್ವನಾಶ ಮಾಡಿರ್ತಾರೆ ರಾತ್ರಿ ಹೊತ್ತಲ್ಲಿ, ನಮ್ಗೆ ಗೊತ್ತಿರೋ ಟೈಮಲ್ಲಿ. ಆದ್ದರಿಂದ ದಯವಿಟ್ಟು ನಮಗೆ ಸ್ಮಶಾನವನ್ನು ಬಿಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ